ನನ್ನ ಹೆಸರು ಸ್ಮಿತಾ ರೈಕೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋವಿಂದರಾಜನಗರ ಇಲ್ಲಿ 6-7 ತರಗತಿಯ ಮಕ್ಕಳಿಗೆ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ISPF ಸಂಸ್ಥೆಯ ವತಿಯಿಂದ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಈ ವಸ್ತು ಪ್ರದರ್ಶನದಲ್ಲಿ ನಮ್ಮ ಮಕ್ಕಳು ತುಂಬ ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಈ ಸಂಸ್ಥೆಯಿಂದ ಸುಮಾರು 3 ವರ್ಷಗಳಿಂದ ಅವರು ಎಲ್ಲ ಮಕ್ಕಳಿಗೂ ವಿಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಕಲಿಯೋದು ಅನ್ನೋದರ ಕುರಿತು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಂದು ಮಗುವು ಹೊಸ ಹೊಸದಾಗಿ ನಾನು ಏನು ಮಾಡ್ಬೋದು ಅನ್ನೋ ಥರ ಥಿಂಕ್ ಮಾಡುವಂಗೆ ಅವರು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಮಕ್ಕಳು ಕೂಡ ಅದರಲ್ಲಿ ಅದೇ ರೀತಿ ಪಾಲ್ಗೊಳ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ವಿಜ್ಞಾನ ಕಲಿಕೆಗೆ ಇದು ತುಂಬ ಉಪಯುಕ್ತವಾಗಿದೆ. ಈ ಸಂಸ್ಥೆಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಅವರು ಇದೇ ಥರ ಈ ಪ್ರೋತ್ಸಾಹವನ್ನು ಇನ್ನು ಮುಂದೆಯೂ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಮ್ಮ ಶಾಲೆಯ ಪರವಾಗಿ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ನಾಗರೇಖಾ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋವಿಂದರಾಜ ನಗರ ಶಾಲೆಯಲ್ಲಿ ಆಂಗ್ಲ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 3 ವರ್ಷಗಳಿಂದ ISPF ಈ ಸಂಸ್ಥೆ ಏನಿದೆಯಲ್ಲ ನಮ್ಮ ಸ್ಕೂಲ್ಗೆ ಬಂದು ಮಕ್ಕಳಿಗೆ ವಿಜ್ಞಾನ ಪ್ರಯೋಗಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ತಾವೇ ಮಾಡಿ ಅದನ್ನು ನೋಡಿ ನೆಕ್ಸ್ಟ್ ಅದೇ ಥರ ಯಾವುದೇ ಮಾರ್ಗದರ್ಶನ ಇಲ್ಲದೆ ಅವರೇ ಸ್ವತಃ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ನಮ್ಮ ಸ್ಕೂಲಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಿದ್ದಾರೆ. ಸೊ ಎಲ್ಲ ಮಕ್ಕಳು ತಾವೇ ಸ್ವತಃ ವಸ್ತುಗಳನ್ನ ತೊಗೊಂಡು ಬಂದು ಆಮೇಲೆ ಪ್ರಯೋಗಗಳನ್ನ ಮಾಡಿ ಎಲ್ಲರೂ ಆನಂದಿಸ್ತಾ ಇದ್ದಾರೆ. ಅದನ್ನು ನೋಡಿ ಎಲ್ಲ ಶಿಕ್ಷಕರು ಮತ್ತು ನಮ್ಮ ಮುಖ್ಯ ಗುರುಗಳು ಈ ಸಂಸ್ಥೆಯವರು ಏನಿದ್ದಾರೆ ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಯ್, ನನ್ನ ಹೆಸರು ನವೀನ ಅಂತ. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾನು ಮಾಡಿರೋದು ಮೈಕ್ರೋಸ್ಕೋಪ್. ಇದನ್ನು ಮಾಡುವುದು ಕಡಿಮೆ ಬೆಲೆಯಲ್ಲಿ ಮಾಡ್ಬೋದು. ಇವಾಗ ಒಂದು ರೆಡ್ ಬಾಕ್ಸ್ ತಗೊಂಡು ಅದನ್ನು ಸಿ ಶೇಪ್ ಮತ್ತು ಯು ಶೇಪ್ ಕಟ್ ಮಾಡಿಕೊಂಡು ಒಂದು ಸ್ಕ್ವಯರ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ವೇಸ್ಟ್ ಆಗಿರೋ ಬುಕ್ ಇದೆಯಲ್ಲ ಅದನ್ನು ರಟ್ಟಿದೆಯಲ್ಲ ಅದನ್ನು ರೋಲ್ ಮಾಡಿಬಿಟ್ಟು 2 ಲೆನ್ಸ್ ತಗೊಳ್ಳಿ. ಅದನ್ನು ಮೇಲುಗಡೆ ಮತ್ತು ಕೆಳಗಡೆ ಹಾಕಿ ಇದನ್ನು ಮತ್ತು ಇದನ್ನು ಗಮ್ಮ ಕಾಣಿಸ್ತೀರಿ. ಏರ್ ಫಸ್ಟ್ ಇಟ್ಟಿದೆಯಲ್ಲ ಅದನ್ನು ಫುಲ್ಲು ಕವರ್ ಮಾಡಿ. ಥ್ಯಾಂಕ್. ಮೈ ನೇಮ್ ಇಸ್ ನೇಹಾ, ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಮೈ ನೇಮ್ ಇಸ್ ಫರಾ ಖಾನ್, ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಅವರ್ ಎಕ್ಸ್ಪೆರಿಮೆಂಟ್ ಈಸ್ ವಿ ಮೇಡ್ ವಾಟರ್ ಲೆವೆಲ್ ಇಂಡಿಕೇಟರ್. ಯೂಸ್ ಆಫ್ ದಿಸ್ ಈಸ್ ವೆನ್ ಸಮ್ಒನ್ ಆನ್ ದೇರ್ ಮೋಟರ್ ಟು ಟ್ಯಾಂಕ್ ದೇ ವಿಲ್ ಫರ್ಗೆಟ್ ಟು ಆಫ್ ದ ವಾಟರ್ ವಿಲ್ ವೇಸ್ಟ್ ಟ್ರೈ ಟು ಸೇವ್ ವಾಟರ್. ವಿ ಡಿಡ್ ಸಮ್ ಅಲಾರ್ಮ್. ವಿ ಯೂಸ್ ಬ್ಯಾಟ್ರಿ ವೈರ್ಸ್ ಆ್ಯಂಡ್ ವಿ ಯೂಸ್ ಅಲ್ಯೂಮಿನಿಯಮ್ ಶೀಟ್ಸ್ ದಿಸ್ ಕ್ಯಾಪ್ಸ್ ಟು ಡೂ ದಿಸ್ ಆ್ಯಂಡ್ ವಿ ಅಟ್ಯಾಚ್ ದಿಸ್ ಇಟ್ ವಿಲ್ ಕಮ್ ಸೌಂಡ್. ವಿ ಅಟ್ಯಾಚ್ ದಿಸ್ ಇಟ್ ವಿಲ್ ಕಮ್ ಸೌಂಡ್ ಬಿಕಾಸ್ ಇಟ್ ಹ್ಯಾಸ್ ಅಲ್ಯೂಮಿನಿಯಮ್ ಶೀಟ್ ಹಿಯರ್ ಆಲ್ಸೋ ಆ್ಯಂಡ್ ಹಿಯರ್ ಆಲ್ಸೋ. ವಿ ಪುಟ್ ವಾಟರ್ ಇನ್ ದ ಕ್ಯಾಪ್ ವಿಲ್ ಕಮ್ ಅಪ್ ಸ್ಲೋಲಿ. ಇಟ್ ವಿಲ್ ಟಚ್ ಕಮ್ ಆ್ಯಂಡ್ ಟಚ್ ವಿಲ್ ಗೆಟ್ ಅಲಾರ್ಮ್. ನನ್ನ ಹೆಸರು ನಯನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ವಿಂಡ್ ಚಾಂಪ್ಸ್ ಅಂತ ಮಾಡಿದ್ದೀನಿ. ಇದು ಗಾಳಿ ಬಂದಾಗ ಹಿಂಗೆ ತಿರುಗುತ್ತೆ. ಇದು ಇವಾಗ ನಾನು ಯೂಸ್ ಮಾಡಿರೋ ಮೆಟಲ್ಸ್ ಅಂದರೆ ಬಾಟಲ್ಲು, ಕ್ಯಾಪು ಮತ್ತು ಸ್ಟೋನ್ಸು. ಮಾಡೋದು ಹೆಂಗೆ ಅಂದರೆ ಇದು ಬಾಟಲ್ನ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಸ್ಟೋನ್ಸ್ಗಳನ್ನೆಲ್ಲ ಅಂಟಿಸ್ಬಿಟ್ಟು ಹಿಂಗೆ ನಾವು ಮನೆಯಲ್ಲೂ ಯೂಸ್ ಮಾಡ್ಬೋದು. ಅದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇವಾಗ ನಾವು ವಿಂಡ್ ಬಂದಾಗೆ ತಿರುಗುತ್ತೆ. ಅದು ತಿರುಗಿದಾಗ ಅದರಿಂದ ನಮಗೂ ಗಾಳಿ ಬರುತ್ತೆ. ಥ್ಯಾಂಕ್ ಯು. ಮೈ ನೇಮ್ ಇಸ್ ಅಶ್ವಿತಾ, ಐ ಆಮ್ ಸ್ಟಡಿಂಗ್ ಇನ್ 6th A. ಮೈ ನೇಮ್ ಇಸ್ ಮೋನಿಕಾ, ಐ ಆಮ್ ಸ್ಟಡಿಂಗ್ ಇನ್ 6th A. ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅಬೌಟ್ ಮೋಷನ್ ಸರ್ಕ್ಯುಲರ್. ಮೋಷನ್ ಸರ್ಕ್ಯುಲರ್ ಯೂಸ್ ಟು ಡೂ ವಿ ವಿಲ್ ಟೇಕ್ ಸ್ಟೋನ್ಸ್ ಆ್ಯಂಡ್ ವಿ ವಿಲ್ ಟೇಕ್ ಒನ್ ಮೆಟಲ್ ಆ್ಯಂಡ್ ರೋಲ್ ಇನ್ ಪೆನ್ ಆ್ಯಂಡ್ ಇಟ್ ವಿಲ್ ಗೆಟ್ ಲೈಕ್ ಸ್ನೇಕ್ ಆ್ಯಂಡ್ ವಿ ವಿಲ್ ಪುಟ್ ಸಮ್ ಸ್ಟೋನ್ಸ್, ಡಿಸೈನ್ ಸ್ಟೋನ್ಸ್, ಸ್ಟ್ರಾಸ್ ಆರ್ ಸಮಥಿಂಗ್ ಎಲ್ಸ್ ಆ್ಯಂಡ್ ವಿ ವಿಲ್ ಪುಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ಆ್ಯಂಡ್ ಸ್ಟ್ರಾಸ್ ಆ್ಯಂಡ್ ಕಲರ್ ಕಲರ್ ಸ್ಟ್ರಾಸ್ ಆ್ಯಂಡ್ ವಿ ಯೂಸ್ ಸ್ಪೋಕ್ಸ್ ಟು ಡೂ ಇಟ್ ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಟು ನೋ ಮೋಷನ್ಸ್. ಥ್ಯಾಂಕ್ ಯು.